ಇಡೀ ದೇಶದಲ್ಲಿ ಚುನಾವಣಾ ಕಾವು ಕೊನೆ ಹಂತದ ಮತದಾನ ಪ್ರಕ್ರಿಯೆಗೆ ದೇಶ ಸಜ್ಜಾಗಿದೆ ಏಳನೇ ಹಂತದ ಮತದಾನ ಪ್ರಕ್ರಿಯೆ ಒಂದನೇ ತಾರೀಕು ಜೂನ್ ಒಂದನೇ ತಾರೀಕು ಜೂನ್ ನಾಲ್ಕಕ್ಕೆ ಫಲಿತಾಂಶ ಆದರೆ ಪ್ರಧಾನಿ ಮೋದಿಯವರು ಅಂತಿಮ ಹಂತದ ಪ್ರಚಾರವನ್ನು ನಡೆಸಿ ಅತಿ ದೊಡ್ಡ ಧ್ಯಾನವದಲ್ಲಿ ತಲ್ಲೀನರಾಗೋಕೆ ಸಜ್ಜಾಗಿದ್ದಾರೆ ನಲವತ್ತ ಎಂಟು ಗಂಟೆಗಳ ಸುದೀರ್ಘವಾದ ಧ್ಯಾನ ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಚುನಾವಣಾ ಪ್ರಚಾರ ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಶಿವಾಜಿಯ ಪ್ರತಾಪಗಡ ಕೋಟೆಯಲ್ಲಿ ಧ್ಯಾನ ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಬಳಿಕ ಮತದಾನ ಪ್ರಕ್ರಿಯೆ ಬಳಿಕ ಕೇದಾರನಾಥದ ಗುಹೆಯಲ್ಲಿ ಧ್ಯಾನದಲ್ಲಿ ತಲ್ಲಿನರಾಗಿದ್ದರು ಇದೀಗ ದಕ್ಷಿಣ ಭಾರತದಲ್ಲಿ ಅಂದರೆ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ಮೆಮೋರಿಯಲ್ ರಾಕ್ ಏನಿದೆ ಅಲ್ಲಿ ಪ್ರಧಾನಿ ಮೋದಿಯವರು ಧ್ಯಾನದಲ್ಲಿ ತಲ್ಲಿನರಾಗ್ತಾರೆ ನಲವತ್ತೆಂಟು ಗಂಟೆಗಳ ಕಾಲ ಕಳೆದ ಎರಡು ತಿಂಗಳುಗಳಿಂದ ಸುದೀರ್ಘವಾಗಿ ಇಡೀ ದೇಶದಲ್ಲಿ ಸಂಚರಿಸಿದ್ದಾರೆ ಮತ ಪ್ರಚಾರಗಳಲ್ಲಿ ಸಾಕಷ್ಟು ಸಮಾವೇಶಗಳಲ್ಲಿ ಪ್ರಧಾನಿ ಮೋದಿಯವರು ಕಾಣಿಸ್ಕೊಂಡ್ರು ಅಬ್ ಕಿ ಬಾರ್ ಚಾರ್ ಸೌಕಿ ಕಿ ಪಾರ್ ಇದು ಎನ್ ಡಿ ಎ ಸ್ಲೋಗನ್ ಮುನ್ನೂರ ಎಪ್ಪತ್ತು ಅಥವಾ ಮುನ್ನೂರ ಎಪ್ಪತ್ತಕ್ಕಿಂತ ಅಧಿಕ ಸ್ಥಾನವನ್ನು ಬಿಜೆಪಿ ಗೆಲ್ಲುತ್ತೆ ಕನಿಷ್ಠ ನಾನೂರ ಗಡಿಯನ್ನು ಎನ್ ಡಿ ಎ ಒಟ್ಟಾರೆ ಮೈತ್ರಿಕೂಟ ದಾಟುತ್ತೆ ಅನ್ನೋದು ಬಿಜೆಪಿಗರ ಲೆಕ್ಕಾಚಾರ ಆದರೆ ಐ ಎನ್ ಡಿ ಐ ಎ ಮೈತ್ರಿಕೂಟ ಕೂಡ ನಾವು ಅಷ್ಟು ಸಾಮಾನ್ಯವಾಗಿ ಈ ಸಲ ಪೈಪೋಟಿಯನ್ನು ನಡೆಸದೇ ಇರೋದಿಲ್ಲ ಅನ್ನೋ ಮಟ್ಟಿಗೆ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಳತಿದ್ದಂಥ ರಾಜ್ಯಗಳಲ್ಲಿ ಕೂಡ ಈ ಬಾರಿ ಬಿ ಜೆ ಪಿಗೆ ಆತಂಕ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಒಂದನೇ ತಾರೀಕು ಮತದಾನ ಪ್ರಕ್ರಿಯೆ ಬಳಿಕ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಹೊರಬೀಳುತ್ತೆ ಒಂದು ಕ್ಲಾರಿಟಿ ಸಿಗ್ಬೋದು ಏನಾಗುತ್ತೆ ಅಂತ ಆದರೆ ಪ್ರಧಾನಿ ಮೋದಿಯವರ ಸುದೀರ್ಘ ಧ್ಯಾನ ಈಗ ಇಡೀ ವಿಶ್ವದಲ್ಲೇ ಸಜ್ಜ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ ಚುನಾವಣಾ ಪ್ರಚಾರ ಮುಗಿದ ಬಳಿಕ ಮೇ ಮೂವತ್ತರಂದು ತಮಿಳುನಾಡಿನಲ್ಲಿ ತಮಿಳುನಾಡಿನ ಕನ್ಯಾಕುಮಾರಿಗೆ ತೆರಳಿ ಧ್ಯಾನ ನಡೆಸ್ತಾರೆ ಕನ್ಯಾಕುಮಾರಿಯ ಸ್ವಾಮಿ ವಿವೇಕಾನಂದರು ಧ್ಯಾನ ಮಾಡಿದ್ದ ಸ್ಥಳವಾದ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಭೇಟಿ ನೀಡಿ ಅಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಧ್ಯಾನವನ್ನು ಮಾಡ್ತಾರೆ ಕೊನೆಯ ಹಂತದಲ್ಲಿ ಪ್ರಧಾನಿ ಮೋದಿಯವರು ಸ್ಪರ್ಧಿಸುವ ವಾರಣಾಸಿಯಲ್ಲಿ ಕೂಡ ಮತದಾನ ಪ್ರಕ್ರಿಯೆ ನಡೆಯುತ್ತೆ ಎಲ್ಲವನ್ನ ಅಂದರೆ ಒಂದು ಸುದೀರ್ಘ ಚುನಾವಣೆಯ ಬಳಿಕ ಸುದೀರ್ಘ ವಿಶ್ರಾಂತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಧ್ಯಾನ ಬಿ ಜೆ ಪಿಗರ ಪ್ರಕಾರ ದೇಶದ ಒಳಿತಿಗಾಗಿ ಧ್ಯಾನ ಕಾಂಗ್ರೆಸ್ಸಿಗರ ಪ್ರಕಾರ ಚುನಾವಣಾ ಫಲಿತಾಂಶದ ಆತಂಕದಲ್ಲಿ ಧ್ಯಾನ ಏನು ಬೇಕಾದ್ರೆ ಆಗಬಹುದು ಅಭಿವೃದ್ಧಿಗಿಂತ ಪೂಜೆ ಪುನಸ್ಕಾರದಲ್ಲೇ ಪ್ರಧಾನಿ ಮೋದಿ ಹೆಚ್ಚು ತಲ್ಲೀನ ತನ್ನನ್ನು ದೇವರೇ ಕಳಿಸಿದ್ದಾರೆ ಅಂತ ಹೇಳ್ಕೊಳ್ಳುವಂಥ ಅಂಧ ಭಕ್ತತ್ವವನ್ನು ಮೋದಿ ಸಾರ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ ಆದರೆ ಪಿಗರಿಗೆ ರಾಮ ಮಂದಿರ ಯಾರ ಕೈಲೂ ಮಾಡೋಕ್ಕಾಗದಿರುವಂಥ ರಾಮ ಮಂದಿರ ಹಿಂದೂಸ್ತಾನ ಹಿಂದೂಸ್ತಾನವಾಗಿಯೇ ಉಳಿಯಬೇಕು ಅದಕ್ಕೆ ಪ್ರಧಾನಿ ಮೋದಿಯಿಂದ ಮತ್ತು ಪಿಯಿಂದ ಮಾತ್ರ ಸಾಧ್ಯ ಅನ್ನೋ ಅಚಲವಾದಂಥ ನಂಬಿಕೆ ನಂಬಿಕೆಗಳು ಮತ್ತು ಅಭಿವೃದ್ಧಿಯ ಮೇಲೆ ನಡೆದಿರುವಂತಹ ನಡೆದಿರುವಂತಹ ಚುನಾವಣೆ ಕೊನೆಯ ಹಂತದ ಮತದಾನ ಪ್ರಕ್ರಿಯೆ ಬಾಕಿ ಇದೆ ವೀಕ್ಷಕರ ಪ್ರಧಾನಿ ಮೋದಿಯವರ ಧ್ಯಾನದ ಬಗ್ಗೆ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದ